ನಮಸ್ಕಾರ 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 ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಇವತ್ತು ನಾನು ನನ್ನ ಡ್ರೋನ್ DJI ಮ್ಯಾವಿಕ್ ಏರ್ ಡ್ರೋನ್ನ ಮೈಸೂರು ಅರಮನೆ ಮುಂದೆ ಆರಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ DJI ಮ್ಯಾವಿಕ್ ಏರ್ ನನ್ನ ಡ್ರೋನು. ಫಸ್ಟ್ ಡ್ರೋನು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇದು ಬಟನ್ನು ಇದೆಯಲ್ಲ, ಬ್ಯಾಟ್ರಿ ಬಟನ್ನು ಒತ್ತಿ ಇಟ್ಕೊಂಡ್ರೆ 1, 1, 2 ಮಾಡಿದ್ಮೇಲೆ ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡ್ಮೇಲೆ ನೆಕ್ಸ್ಟ್ ಓಕೆನಾ, ಕೊಯ್ಯ ಕೊಯ್ಯ ಅಂತ ಸೌಂಡ್ ಬರುತ್ತೆ. ಆಮೇಲೆ ನೆಕ್ಸ್ಟು ಅದ್ರದ್ದೊಂದು ಪಾರ್ಟ್ ಆಯಿತಾ, ಇದ್ರದ್ದು ಇನ್ನೊಂದು ಪಾರ್ಟ್ ತೋರಿಸ್ತೀನಿ. ನೆಕ್ಸ್ಟು ಕಂಟ್ರೋಲರು, ಕಂಟ್ರೋಲರ್ಗೆ ಫೋನ್ ಕನೆಕ್ಟ್ ಮಾಡಿಬಿಡಿ. DJI ಗೋ 4 ಅಂತ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಅದು USB ಕೇಬಲ್ ಕನೆಕ್ಟ್ ಕೊಟ್ಟಿದ ತಕ್ಷಣ ಓಪನ್ ಆಗುತ್ತೆ. ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮ್ಯಾವಿಕ್, DJI ಮ್ಯಾವಿಕ್ ಏರ್ ಅಂತ, ಅದು ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ಇದು ಡ್ರೋನ್ ಕನೆಕ್ಷನ್ ಕೊಟ್ಟರೆ ಇದು ಅಷ್ಟೇ, 2 ಸಾರಿ ಒತ್ತಬೇಕು. ನೋಡಿ ಬಟನ್ ಒತ್ತಿ ಹಿಡ್ಕೋಬೇಕು, 1, 2 ಆಗುತ್ತಾ, ಕ್ಲೋಸ್ ನೋಡಿ. ಆಮೇಲೆ ನೆಕ್ಸ್ಟು ಇಲ್ಲಿ ಬರುತ್ತೆ, ಹಿಂಗೆ ಬರುತ್ತೆ ಓಕೆನಾ. ಆಮೇಲೆ ಎಂಟರ್ ಕೊಡಬೇಕು, ಹಿಂಗೆ ಬರುತ್ತೆ. ಯಾವಾಗಲೂ ಅಷ್ಟೇ, ನೀವು ಡೇಟಾ ಬೇಸ್ನ ಅಪ್ಡೇಟ್ ಮಾಡಬೇಡಿ, ಅಪ್ಡೇಟ್ ಮಾಡಿದ್ರೆ ತೊಂದರೆ ಸಿಗಕ್ಕಾಗ್ತದೆ, ಇಗ್ನೋರ್ ಕೊಡಿ ಅದು ಆಯಿತಾ. ಆಮೇಲೆ ಇದು ಇಂಟು ಮಾರ್ಕಿದೆಯಲ್ಲ, ಇಂಟು ಒತ್ತಿ. ನೆಕ್ಸ್ಟ್ ರೆಡಿ ಟು ಗೋ ವರ್ಷನ್ ಬರುತ್ತೆ, ರೆಡಿ ಟು ಗೋ ಅಷ್ಟೇ. ನೋಡಿ ಈ ಎರಡು ಬಟನ್ನು, ಈ ಎರಡು ಬಟನ್ನ ಈ ಕಡೆ ಹಿಂಗೆ ಎಳಿಬೇಕು, ನೋಡ್ದಾ ಟೇಕ್ ಆಫ್ ಅಂತದೆ. ಆಮೇಲೆ ಹಿಂಗೆ ಹಿಂಗೆ ಎತ್ತಿದ್ರೆ ಸಾಕು ನೋಡಿ, ಹೇ ಇದು ಮೇಲಕ್ಕೆ ಇದು ಕೆಳಕ್ಕೆ ಆಯಿತಾ, ಇದು ಹಿಂಗೆ ಈ ಕಡೆ ಈ ಕಡೆ ಆಡತ್ತೆ ಆಯಿತಾ. ಸುಮ್ಮನೆ ಲೈಟಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ನೋಡಿ ಇಲ್ಲಿದೆಯಲ್ಲ, ಇದು ಇದಾಡಿದ್ರೆ ಹಿಂಗೆ ಆಡುತ್ತೆ ನೋಡಿ, ಕ್ಯಾಮ್ರಾ ಮೇಲಕ್ಕೆ ಕೆಳಗೆ ತೋರಿಸ್ತೀನಿ. ಏನು ತುಳುಕು ಮನೆಯೊಳಗೇನೆ ಡೌನ್. ಇವಾಗ ನಮ್ಮ ಅರಮನೆ ಮುಂದೆ ತೋರಿಸ್ತೀನಿ, ಸದ್ಯಕ್ಕೆ ತುಣುಕು ತೋರಿಸಿದ್ದೀನಿ ಡೆಮೋ, ಅರಮನೆ ಮುಂದೆ ರಿಯಲಾಗಿ ತೋರಿಸ್ತೀನಿ. ಆಫ್ ಮಾಡಬೇಕು ಅಂದರೆ ಸಿಂಪಲ್ಲು, ಇದು ಆಫ್ ಆಯ್ತಲ್ಲ, ಇದೊತ್ತಿ ತಿರ್ಗಾ ನೋಡಿ ಬಟನ್ 2 ಸಾರಿ, 1, 2 ಆಫ್ ಆಯಿತು ಸರಿನಾ. ಇದು ಅಷ್ಟೇ, ಇದು ಅಷ್ಟೇ, ಇದು ಬಟನ್ ನೋಡಿ ಇಲ್ಲಿದೆಯಲ್ಲ ಈ ಬಟನ್ನು ನೋಡಿ, 1, 2 ಆಫ್ ಆಯಿತು ಅಷ್ಟೇ, 1, 2 ಇಷ್ಟೇ ಇರೋದು ಬಂಡವಾಳ ಡ್ರೋನ್ದು. ಯಾವುದೇ ಡ್ರೋನ್ ಬಂದರೆ ಇದಿಷ್ಟೇ ಬಂಡವಾಳ ನೋಡಿ. ಖುಷಿ ಪಡಿ, ಶುರು ಆಗ್ತಾ ಇದೆ ನೋಡಿ, ನಂದು ಮೇಲಕ್ಕೆ ಹೋಗ್ತಾ ಇದೆ ನೋಡಿ. ಜನಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ ಅರಮನೆ ಮುಂದೆ, ಎಲ್ಲ ಬಸ್ಗಳು ಹೋಗ್ತಾ ಇದೆ. ಇನ್ನೂ ಮೇಲಕ್ಕೆ ಹೋಗ್ತಾ ಇದ್ದೀನಿ ಇನ್ನೂ ಮೇಲಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಆಕಾಶದಲ್ಲಿ ಸಣ್ಣ ಹುಳು ಥರ ಹೋಗ್ತಾ ಇದೆ ನಂದು ಡ್ರೋನು ನೋಡಿ. ಹೋಗ್ತಾ ಇದೆ ಅರಮನೆ ಎದುರುಗಡೆ ಪಾರ್ಕಿಂಗ್ ಇದೆ, ಯಾರಾದರೂ ಬಂದವರು ಡೈರೆಕ್ಟಾಗಿ ಪಾರ್ಕಿಂಗ್ ಇಲ್ಲೇ ಮಾಡ್ಬೋದು. ಇಲ್ಲಿ ಪಾರ್ಕಿಂಗ್ ಮಾಡಿದ್ರೆ 75 ರೂಪಾಯಿ, ಅರಮನೆ ಒಳಗಡೆ ಪಾರ್ಕಿಂಗ್ ಮಾಡಿದ್ರೆ 100 ರೂಪಾಯಿ. ಎಲ್ಲರಿಗೂ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲದೆ ನಾನು ಪಾರ್ಕ್ ಮಾಡಿದೆ. ಒಂದೇ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ನಾನಲ್ಲಿ ದೊಡ್ಡ ಪ್ಲೇ ಗ್ರೌಂಡ್ ಇತ್ತು, ಇದ್ದಿದ್ದಕ್ಕೆ ನಾನು ನನ್ನ ಡ್ರೋನ್ ಆರ್ಸಕ್ಕೆಸರೋ ಇತ್ತು. ಒಳಗಡೆ ಅರಮನೆಯಲ್ಲಿ ಏನೇನು ಪಾರ್ಕ್ ಮಾಡಿದರೆ ನನ್ನ ಡ್ರೋನ್ ಆರ್ಸೋಕ್ಕೆ ಆಗ್ತಾಯಿರಲಿಲ್ಲ. ಇಳಿತಾ ಇದೆ ನಂದು ಡ್ರೋನು, ತಿರ್ಗಾ ಮೇಲಕ್ಕೆ ಹೋಗ್ತೀನಿ, ಹೋಗ್ಬಿಟ್ಟು ತಿರ್ಗಾ ತೋರಿಸ್ತೀನಿ ನಿಮಗೆ ನೋಡಿ. ನನ್ನ ಡ್ರೋನ್ ಹೆಂಗೆ ಹೋಗ್ತಾ ಇದೆ ಮೇಲಕ್ಕೆ ಆಕಾಶದಲ್ಲಿ, ಹಾರ್ತಾ ಇದೆ ಪಕ್ಷಿ ಮೇಲಕ್ಕೆ ಹೋದರೆ ಪಕ್ಷಿನೂ ಜೊತೆಲೇ ಹಾರ್ತಾ ಇದೆ, ಅದು ಕಾಂಪಿಟೇಷನ್ ಥರ. ಒಂದೊಂದ್ಸಾರಿ ಹೊಡೆದ್ಬಿಡ್ತದೆ, ರೆಕ್ಕೆಗೆ ಹೊಡೆದ್ರೆ ಡ್ರೋನ್ ಎಲ್ಲ ಮುರಿದೇ ಹೋಗ್ಬಿಡುತ್ತೆ. ಅದಕ್ಕೆ ನಾನು ಸೇಫ್ಟಿಗೋಸ್ಕರ ಎಕ್ಸ್ಟ್ರಾ ಬ್ಲೇಡ್ಸ್ ಮಡಗಿರ್ತೀನಿ, ಅಂದರೆ ಪ್ರೊಪೆಲ್ಲರ್ಸು ನೋಡಿ. ಅರಮನೆ ಕಾಣ್ತಾ ಇದೆಯಾ, ತಿರುಗಾ ಇಳಿಸ್ದೆ ನೋಡಿ, ಅರಮನೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಇಲ್ಲಿಗೆ ನನ್ನ ಡ್ರೋನ್ ಪ್ರಯಾಣ ಮುಗಿತಾ ಬಂತು.
ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಈ ನನ್ನ ಡ್ರೋನ್ನ ಕೆಳಗಡೆ ಇಳಿಸ್ತಾ ಇದ್ದೀನಿ ನೋಡಿ, ಹೆಂಗೆ ಗಿರಿಗಿಟ್ಲೆ ಆಡ್ತಾ ಇದೆ. ಗಿರಿಗಿಟ್ಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೀ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್, ಟಾಟಾ.